ಮುಂದಿನ ಜನ್ಮವಿದ್ದರೆ ಕುಂಟೋಜಿಯಲ್ಲೇ ಜನಿಸುವೆ ಎಂದು ಗುರು ಚನ್ನವೀರ ಶಿವಾಚಾರ್ಯರು ಹೇಳಿದರು. ಕುಂಟೋಜಿ ಗ್ರಾಮದಲ್ಲಿ ಜರುಗುತ್ತಿರುವ ಧರ್ಮ ಸಭೆಯಲ್ಲಿ ಮಾತನಾಡಿದ ಅವರು, ಭಕ್ತರು ತೋರಿದ ತ್ಯಾಗ ಪ್ರೀತಿಗೆ ಎಷ್ಟು ಜನ್ಮ ವೆತ್ತಿದರೂ ಋಣ ತೀರಿಸಲಾಗದು. ಚನ್ನವೀರ ದೇವರನ್ನ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿ ಎಂದು ನಾಮಾನುಗ್ರಹವನ್ನ ಮಾಡಲಾಯಿತು. ರಂಭಾಪುರಿ ಜಗದ್ಗುರುಗಳು ದಂಡ ಕಮಂಡಲ ನೀಡಿ ಶುಭಾಶೀರ್ವದಿಸಿದರು. ಧರ್ಮ ಜಾಗೃತಿ ಸಭೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಭಾಗಿಯಾಗಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ವೀರಶೈವ ಧರ್ಮ ಜಗತ್ತಿಗೆ ಮಾರ್ಗದರ್ಶನ ಆಗುವಂಥದ್ದು. ಬಸವಣ್ಣ ವೀರಶೈವ ಪರಂಪರೆ ಒಪ್ಪಿಕೊಂಡು ವಿಶ್ವ ಮಾನ್ಯರಾದವರು. ಇನ್ನು ಈ ಸಂದರ್ಭದಲ್ಲಿ ನಿಡುಗುಂದಿ ರುದ್ರಮುನಿ ಶಿವಾಚಾರ್ಯರು, ಎಮ್ಮಿಗ ನೂರನ ಮಹಾದೇವ ಮಹಾಂತ ಶಿವಾಚಾರ್ಯರು, ಮಳಲಿಯ ನಾಗಭೂಷಣ ಶಿವಾಚಾರ್ಯರು, ಕಮದ್ಗಿಯ ಹುಚ್ಚೇಶ್ವರ ಶ್ರೀಗಳು, ಉದ್ಯಮಿಗಳಾದ ರಮೇಶ್ ಶಿರಾಡೋಣ್, ರೇಣುಕಾ ಪಾಟೀಲ್, ಮಾಜಿ ಪ್ರಧಾನರಾದಂತಹ ಸಂಗನಗೌಡ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ದಿನಮಾನಕ್ಕೆ ನಾನು ಬದಲಾವಣೆಯನ್ನು ಮಾಡ್ತಾನೆ ಹೋಗ್ತೇನೆ ವಿನಃ ಹೆಸರು ಬದಲಾದದ್ದು ಮಾತ್ರಕ್ಕೆ ನನ್ನ ಉಸಿರಾಗಲಿ ನನ್ನ ಮನಸ್ಸಾಗಲಿ ಮೊದಲೇ ಏನೈತೆ ಹಂಗೈತೆ ಅನ್ನೋದು ನಿಮಗೆಲ್ಲ ಸ್ಪಷ್ಟಪಡಿಸ್ತೇನೆ. ಇವತ್ತು ಹೆಸರು ಬದಲಾಗಬಹುದು, ಆದರೆ ನೀವು ತೋರಿಸಿರುವ ಪ್ರೀತಿ, ನೀವು ತೋರಿಸಿರುವ ಭಕ್ತಿ, ನೀವು ತೋರಿಸಿರುವ ತ್ಯಾಗ ಬಹುಶಃ ಇವತ್ತು ಸ್ಮರಣೀಯವಾಗಿದೆ ಅಂತಕ್ಕಂಥದ್ದು ನಾನು ನೆನೆಸ್ಕೊಳ್ತೇನೆ. ಈ ಸಮಾರಂಭಕ್ಕೆ ಬಹಳಷ್ಟು ವರ್ಗರಹಿತ ವರ್ಣರಹಿತ ಸಮಾಜದಿಂದ ಎಲ್ಲ ಸರ್ವ ಸಮಾಜದಿಂದ ದೇಣಿಗೆಯನ್ನು ಸಂಗ್ರಹ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಇಡೀ ತಾಲೂಕಿನ ಎಲ್ಲ ಜನ ಕಂಕಣಭದ್ರಾಗಿ ನಿಂತಿದ್ದೀರಲ್ಲ, ಇದಕ್ಕೆ ನಾನು ಎಷ್ಟು ಜನ್ಮ ಎತ್ತಿ ಬಂದ್ರೂ ನಿಮ್ಮ ಋಣ ನಾ ಎಂದು ತೀರಿಸ್ಲಿಕ್ಕೆ ಆಗಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ತಾವೇನು ಈ ಮೂರು ದಿನಗಳ ಕಾಲ ಹಗಲ ರಾತ್ರಿ ಎನ್ನದೇ ಈ ಕಾರ್ಯಕ್ರಮದ ಯಶಸ್ವಿಗೆ ಏನು ನೀವು ದುಡಿದಿದ್ದೀರಿ, ಅದಕ್ಕೆ ಜಗದ್ಗುರು ಪಂಚಾಚಾರ್ಯರು ಹಾಗೂ ನಮ್ಮೂರಿನ ಬಸವಣ್ಣ ಸದಾಕಾಲ ನಿಮಗೆ ಕೃಪಾ ಕಟಾಕ್ಷ ನೀಡಲಿ, ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಸೇರಿಕೊಂಡು ಇಷ್ಟೊಂದು ವೈಭವದ ಪಟ್ಟಾಧಿಕಾರಿಯನ್ನು ಮಾಡಿರಲ್ಲ. ಪಂಪ ಹೇಳ್ತಾನೆ, ಮುಂದೆ ಒಂದು ದುಡ್ಡಿನಕ್ಕಿಂತ ದೊಡ್ಡದು ಸಮಯ. ಆ ಸಮಯವನ್ನ ಈ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡಿ ನಿಮ್ಮೆಲ್ಲರ ಮನಸ್ಸನ್ನು ಅವ್ರು ಗೆದ್ದಿದ್ದಾರೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಇದ್ರ ಜೊತೆಗೆ ಪರಂಪೂಜ್ಯ ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯತೆಯನ್ನು ವಹಿಸಿ ಬಹುದೂರದಿಂದ ಇಲ್ಲಿ ಬಂದು ಧರ್ಮ ಜಾಗೃತಿ ವಿಷಯದಲ್ಲಿ ಅನೇಕ ಮಾತುಗಳನ್ನು ಆಡಿದ್ದಾರೆ ಮತ್ತು ನಮಗೆ ಮಾರ್ಗದರ್ಶನ ಕೂಡ ಮಾಡಿದ್ದಾರೆ. ಅವ್ರು ಹೇಳಿದಾಗೆ ಈ ಧರ್ಮ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಜನರಿಗೆ ಮಾರ್ಗದರ್ಶನ ಆಗ್ತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರೆ ಅದು ವೀರಶೈವ ಧರ್ಮ ಅಂತೇಳಿ ಬಹಳರು ಬೇರೆ ಪರಂಪರೆಯಲ್ಲಿ ಜನ್ಮ ತಾಳಿದ್ರು ಕೂಡ ಈ ವೀರಶೈವ ಪರಂಪರೆಯನ್ನು ಒಪ್ಕೊಂಡು ಇವತ್ತು ಜಗತ್ತ ಜ್ಯೋತಿ ಬಸವಣ್ಣನವರಾದ್ರು ಅಂದ್ರೆ ಈ ಧರ್ಮದಲ್ಲಿ ಅಂಥ ಶಕ್ತಿಯನ್ನ ಈ ಧರ್ಮ ಸಂಸ್ಥಾಪಕರು ಮೊದಲಿಂದ ಸೃಷ್ಟಿ. ಓಂ ಶ್ರೀ ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ. ಕೇರಳ ಹಾಗೂ ಕೊಳ್ಳೇಗಾಲ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ಶ್ರೀ ವಾಸುದೇವನ್ ಗುರುಜಿ. ದೇವಿ ಅನುಗ್ರಹ ಮತ್ತು ತಪೋದ್ಯಾನ, ತಪಶಕ್ತಿಯಿಂದ ವಾಕ್ಸಿದ್ಧಿ, ಮಂತ್ರಸಿದ್ಧಿ, ಯಂತ್ರಸಿದ್ಧಿಯನ್ನು ಪಡೆದಿರುವ ಜ್ಯೋತಿಷ್ಯ ಪಂಡಿತರು ಕೇರಳ ಪದ್ಧತಿಯ ಅಥರ್ವಣ ವೇದದ ಜಾತಕ ಆಧಾರಿತವಾಗಿ ನಿಮ್ಮ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿವಾಹ, ಸಂತಾನ, ದಾಂಪತ್ಯ ತೊಂದರೆ, ಶತ್ರು ಕಾಟ, ಭೂಮಿ ವಿಚಾರ, ಸಾಲ ಬಾಧೆ, ಲೈಂಗಿಕ ಸಮಸ್ಯೆ ಹಾಗೂ ದುಃಖ, ಧನ ದಾರಿದ್ರ್ಯದಂತಹ ಇನ್ನು ನಿಮ್ಮ ಜೀವನದ ಯಾವುದೇ ಘೋರ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಶೇಕಡ 100% ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ವಶೀಕರಣ,
ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ, ಇಷ್ಟಪಟ್ಟವರು ನಿಮ್ಮಂತಾಗಲು ಕೇರಳದ ಸರ್ವವಶ ಸಂಮೋಹಿಣಿ ಬ್ರಹ್ಮತಂತ್ರ ವಿದ್ಯೆಯಿಂದ ಕೇವಲ 11 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಭೇಟಿ ಕೊಡಿ. ಸಂಪರ್ಕಿಸುವ ವಿಳಾಸ ಓಂ ಶ್ರೀ ವೈಷ್ಣವಿ ದೇವಿ ಜ್ಯೋತಿಷಾಲಯ, ಪಂಡಿತ್ ಶ್ರೀ ವಾಸುದೇವನ್ ಗುರುಜಿ, ಶ್ರೀ ಸಿದ್ದೇಶ್ವರ ದೇವಸ್ಥಾನ ರಸ್ತೆ, ಸುಧೀರ್ ಮೆಡಿಕಲ್ ಎದುರಿಗೆ, ವಿಜಯಪುರ. ಮೊಬೈಲ್ ನಂಬರ್ 9964551111.